ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು, ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು, ಎಲ್ಲನೂ ಸರಿ. ಆದರೆ ಪಾಕಿಸ್ತಾನ ಎಲ್ಲಿದ್ದು ಮಾತ್ರ ಇದು ಇದೇನು ಅವಶ್ಯಕತೆ ಇತ್ತು ಪಾಕಿಸ್ತಾನದ? ಇದು ನಾವೇನು ಸೃಷ್ಟಿ ಮಾಡಿಲ್ಲ. ಇಡೀ ನಮ್ಮ ಮಾಧ್ಯಮಗಳು, ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷರು, ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕತ್ತಿದ್ದೀವಿ, ಅವಾಗ ಸುದ್ದಿ ಬಂತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರು ಈಗ ಯಾಕೆ ಕರೆದಂತ ಹೇಳಿದ್ರೆ, ಇಲ್ಲ ನೀವೆಲ್ಲ ಕೂಡ ಯಾವ ಯಾವ ಹೋಟೆಲಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು, ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಧ್ಯಕ್ಷರೇ, ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡಬೇಡ್ರಿ. ಈ ಇಸ್ಪೆಟ್ ಕಂಪನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ನಲ್ಲಿ 20 ಬಿಡಬೇಡಿ, ಅದು ಮತ್ತೆ ಚರ್ಚೆ ಮಾಡಿದ್ರೆ ಬೇಡ. ಈಗ ಇದು ಇದು ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಹಾಗಾದ್ರೆ ಪೊಲೀಸರು ಏನು ಮಾಡಕತ್ತಿದ್ರು ಅಲ್ಲಿ? ಒಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬಂತು. ಪಾಪ 3 ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ, ಒಂದೇ ಸಮುದಾಯದವರು ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು, ಇದರ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ನ ಮಾನಸಿಕತೆ ಏನು? ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕ ಕೊಡ್ತಾ ಇದ್ದಾನ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರೇ, ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಿ, ನಮ್ಮ ಕರ ನಮ್ಮ. ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನು ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ದೇಶದ್ರೋಹಿಗಳಿಗೆ, ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನ ಜೈಕಾರ ಹಾಕ್ಕೋತನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋ, ಅದನ್ನು ಸಮರ್ಥನೆ ಮಾಡ್ಕೋವಂಥದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ. ನೀವು ಹಿಂಗೆ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ, ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ಆಗಿ ಪಾಕಿಸ್ತಾನ ದೇಶದ ಒಂದು ಮುಖ. ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಮಾತಾಡಲು ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು, ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ. ನರೇಂದ್ರ ಸ್ವಾಮಿ ಅವರು